ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂದರೆ ಬಿ ಎಂ ಟಿ ಎಸ್ನಿಂದ ಕೆಲವು ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಈ ಅಧಿಸೂಚನೆಯ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿರೋದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡೋದಾಗೆ ಕೊನೆ ತನಕ ನೋಡಿ ನನ್ನ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂತಂದ್ರೆ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಡ್ರಿ ಇದರಿಂದ ನಾ ಮಾಡಿರ್ತಕ್ಕಂಥ ವೀಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ ಅಧಿಸೂಚನೆಯ ಬಗ್ಗೆ ನೋಡೋಣ ಶಿಶಿಕ್ಷು ಜಾಹೀರಾತು ಸಂಖ್ಯೆ ಶಿಶಿಕ್ಷು ಅಂತಂತಂದರೆ ಅಪ್ರೆಂಟ್ಶಿಪ್ ಹುದ್ದೆಗಳು ಸ್ನೇಹಿತರೆವು ಅಪ್ರೆಂಟ್ಶಿಪ್ನಲ್ಲಿ ಮೆಕ್ಯಾನಿಕಲ್ ಡೀಸಲ್ ಅಂತಿದೆ ಸ್ನೇಹಿತರೆ ಮೆಕ್ಯಾನಿಕಲ್ ಡೀಸಲ್ನಲ್ಲಿ ಎಸ್ ಎಸ್ ಎಲ್ ಸಿ ಅವರು ಹೊಂದಿದರೆ ಎರಡು ವರ್ಷದ ಒಂದು ಅಪ್ರೆಂಟ್ಶಿಪ್ ಪೀರಿಯಡ್ ಇರ್ತದೆ ಐ ಟಿ ಆ ಪಾಸ್ ಆಗಿದ್ರೆ ಅಂತಂದ್ರೆ ಒಂದು ವರ್ಷದ ಅಪ್ರೆಂಟ್ಶಿಪ್ ಪೀರಿಯಡ್ ಆಗಿರ್ತದೆ ಸ್ನೇಹಿತರೆ ಎರಡು ನೂರ ಐವತ್ತು ಒಟ್ಟು ಹುದ್ದೆಗಳದಾವೆ ಇನ್ನು ಫಿಟ್ಟರ್ದವರಿಗೆ ಎಸ್ ಎಲ್ ಸಿ ಮುಗಿಸಿದವರು ಆದರೆ ಎರಡು ವರ್ಷ ಸೇಮ್ ಐ ಟಿ ಮುಗಿಸಿದರೆ ಒಂದು ವರ್ಷ ಪ್ರೊಬೇಷನರಿ ಏನಂತಂದ್ರೆ ಒಂದು ಪೀರಿಯಡ್ ಇರ್ತದೆ ಅಪ್ರೆಂಟ್ಶಿಪ್ದ ಐವತ್ತು ಹುದ್ದೆಗಳದಾವೆ ಸ್ನೇಹಿತರೆ ವಯೋಮಿತಿ ನೋಡೋದಾದರೆ ಕನಿಷ್ಠ ಹದಿನಾರು ವರ್ಷ ವಯಸ್ಸಾಗಿರಬೇಕು ಗರಿಷ್ಠ ಇಪ್ಪತ್ತಾರು ವರ್ಷ ಮೀರಿರಬಾರ್ದು ಇನ್ನು ವಿದ್ಯಾರ್ಹತೆ ಬಗ್ಗೆ ನೋಡೋಣ ಎಸ್ ಎಸ್ ಎಲ್ ಸಿ ಆದವರು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ಐ ಟಿಯಾ ಒಳಗೆ ಮೆಕ್ಯಾನಿಕಲ್ ಡೀಸೆಲ್ ಮೆಕ್ಯಾನಿಕಲ್ ಆಮೇಲೆ ಫಿಟ್ರ್ ಟ್ರೇಡ್ ಮುಗಿಸಿದವರು ಕೂಡ ಈ ಅಪ್ರೆಂಟ್ಶಿಪ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಟ್ರೈನಿಂಗ್ ಪಿರಿಯ ಏನಂತಂದರೆ ಭತ್ತೆ ತರಬೇತಿ ಭತ್ತೆ ಅಂತ ಕೊಡ್ತಾರೆ ಸ್ನೇಹಿತರೆ ಅಂದರೆ ಮಾಸಿಕ ವೇತನದ ಬಗ್ಗೆ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಪಾಸಾದವರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ಐ ಟಿ ಐಲಿ ಪಾಸಾಗಿ ಈ ಒಂದು ಅಪ್ರೆಂಟ್ಶಿಪ್ನಲ್ಲಿ ಭಾಗಿಯಾದವರಿಗೆ ಏಳು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಭತ್ಯೆಯನ್ನು ಕೊಡ್ತಾರೆ ಸ್ನೇಹಿತರೆ ಅಭ್ಯರ್ಥಿಗಳು ಈ ಒಂದು ವೆಬ್ಸೈಟ್ ಐತಿ ಈ ಅಫೀಶಿಯಲ್ ವೆಬ್ಸೈಟಿಗೋಗಿ ನೀವು ನಿಮ್ಮದು ಹೆಸರನ್ನು ರಜಿಸ್ಟ್ರೇಷನ್ ಮಾಡಿಸ್ಬೇಕು ಸ್ನೇಹಿತರೆ ಅದೇ ರೀತಿ ನಿಮ್ಮದು ಇತ್ತೀಚಿನ ಎರಡು ಭಾವಚಿತ್ರ ಆಮೇಲೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್ಕು ಈ ಹಾಗೆ ನಿಮ್ದೆಲ್ಲ ಮೂಲ ಅಂಕಪಟ್ಟಿಗಳನ್ನು ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೆರಡರ ಒಳಗಾಗಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ತರಬೇತಿ ಕೇಂದ್ರ ಎರಡನೇ ಮಗ ಮಹಡಿ ಶಾಂತಿನಗರ ಬಸ್ ನಿಲ್ದಾಣ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಟು ಸೆವೆನ್ ಈ ಒಂದು ಸ್ಥಳಕ್ಕೆ ನೀವು ಖುದ್ದಾಗಿ ಎಲ್ಲಾ ಒರಿಜಿನಲ್ ಸರ್ಟಿಫಿಕೇಟ್ಸ್ ಅದ್ರ ಜೊತೆಗೆ ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಸ್ನೇಹಿತರೆ ಯಾಕಂದ್ರೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತದೆ ಇದಿಷ್ಟು ಒಂದು ಅಧಿಸೂಚನೆಯ ಮಾಹಿತಿಯಾಗಿತ್ತು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು